ವರ್ಷಗಳ ಸಂಬಂಧ ಇದೆ ಈ ಸಂಬಂಧವನ್ನು ಗಟ್ಟಿ ಮಾಡೋದಕ್ಕಾಗಿ ಆ ಕಾಪಾಡೋದಕ್ಕಾಗಿ ಇವತ್ತು ಇಲ್ಲಿ ಈ ನಾಟಕ ಆಗ್ತಾ ಇದೆ ಸತ್ಯಶೋಧಕ ಜಿ ಪಿ ದೇಶಪಾಂಡೆ ಅವರ ಬಹಳ ಪ್ರಸಿದ್ಧವಾದ ರಾಜಕೀಯ ನಾಟಕ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆ ಅವರು 18ನೇ ಶತಮಾನದ ಮಧ್ಯಭಾಗದಲ್ಲಿ ಅನುಭವಿಸಿದ ಯಾತನೆಗಳು ಮತ್ತು ಅವರ ವಿಚಾರಗಳು ಆ ನಂತರದ ಎಲ್ಲ ಹೋರಾಟಗಾರರ ಬದುಕಿನಲ್ಲಿ ಅವು ಮುನ್ನೆಲೆಗೆ ಬಂದಿದ್ದವೆ ಮತ್ತು ಅವುಗಳನ್ನ ಬೇರೆ ಬೇರೆ ರೀತಿ ಇವತ್ತಿಗೂ ಸಹ ಸಾಕಾರ ಮಾಡಲಿಕ್ಕೆ ನಮ್ಮ ಎಲ್ಲ ಚಳವಳಿಯ ನೇತಾರರು ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಸಹ ಕೆಲಸ ಮಾಡುತ್ತಾ ಇರೋದನ್ನ ನಾವು ನೋಡ್ತಾ ಬಂದಿದ್ದೀವಿ ಈ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆ ಅವರ ಈ ನಾಟಕವನ್ನ ಮರಾಠಿಯ ಬಹಳ ಪ್ರಸಿದ್ಧ ನಿರ್ದೇಶಕರಾದ ಅತುಲ್ ಪೇಟಿ ಅವರು ಜನಮನದಾಟ ರಂಗತಂಡಕ್ಕೆ ಬಂದು ಈ ನಾಟಕವನ್ನ ಮಾಡಿಸಿದ್ದಾರೆ ಮೊದಲನೆಯದಾಗಿ ಅತುಲ್ ಪೇಟಿ ಅವರಿಗೆ ಜನಮನದಾಟದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳ್ತೇನೆ ಮರಾಠಿಯಲ್ಲಿ ಈಗಾಗಲೇ 115 ಪ್ರದರ್ಶನಗಳನ್ನು ಕಂಡಿರುವ ಸತ್ಯಶೋಧಕ ನಾಟಕದ ಈ ನಿರ್ದೇಶಕರು ಹೃದಯವಂತರು ಸಂವೇದನಾಶೀಲರು ಒಂದು ಊರು ಅಂತಂದ್ರೆ ಆ ಊರಿನಲ್ಲಿರುವ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಬಯಸತಕ್ಕಂತವರು ಮತ್ತು ಈ ನಾಟಕವನ್ನು ಕಟ್ಟಿರುವ ರೀತಿಯೂ ಸಹ ವಿಶಿಷ್ಟವಾದ ಅಲ್ಲಿನ ಸಫಾಯಿ ಕರ್ಮಚಾರಿಗಳಿಗೆ ಈ ನಾಟಕವನ್ನು ಅವರು ಮಾಡಿಸಿ ಮತ್ತು ಅವರ ಅನುಭವಗಳನ್ನು ತಾನು ಪಡಿಬೇಕು ಅಂತ ಹೇಳಿ ಅತುಲ್ ಪೇಟಿ ಅವರು ಅವರೂ ಸಹ ಆ ಒಂದು ಆ ಕಷ್ಟವನ್ನ ತಾನು ಅರ್ಥ ಮಾಡಿಕೊಳ್ಳಬೇಕು ಅಂತ ಆ ಮ್ಯಾನ್ ಓನ್ ಒಳಗಡೆಗೆ ಇಳಿದು ಅದರ ಎಲ್ಲ ಅನುಭವಗಳನ್ನು ಸಹ ತಾನು ಅವರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥಕೊಂಡು ಅವರ ಜೊತೆಗೆ ಕೆಲಸ ಮಾಡ್ತಾರೆ ಆ ರೀತಿಯ ಬದ್ಧತೆ ಇರುವ ಅತುಲ್ ಪೇಟಿ ಅವರು ಈ ಊರಿಗೆ ಬಂದಿದ್ದಾರೆ ಈ ಊರನ್ನ ಈ ಇಡೀ ಊರನ್ನ ತನ್ನದು ಅಂತ ಭಾವಿಸಿಕೊಂಡು ಒಂದು ತಿಂಗಳು ಕೆಲಸ ಮಾಡಿದ್ದಾರೆ ಮತ್ತು ಈ ಊರಿನ ಎಲ್ಲರ ಸಹಕಾರವನ್ನ ಪಡ್ಕೊಂಡಿದ್ದಾರೆ ಮತ್ತು ಈ ನಾಟಕವನ್ನ ಕಟ್ಟಿ ಇವತ್ತು ಇಲ್ಲಿ ನಿಮ್ಮ ಸಮ್ಮುಖದಲ್ಲಿ ಪ್ರಥಮ ಪ್ರದರ್ಶನ ಆಗ್ತಾ ಇದೆ ಆತ್ಮೀಯವಾದ ಸ್ವಾಗತ ಹೆಕ್ಕೋಡಿನ ಜನಮನದಾಟ ಸಾದರಪಡಿಸುವ ನಾಟಕ ಸತ್ಯಶೋಧಕ ರಚನೆ ಜಿಪಿ ದೇಶಪಾಂಡೆ ಕನ್ನಡಕ್ಕೆ ಡಾಕ್ಟರ್ ಡಿಎಸ್ ಚೌಗಲೆ ನಿರ್ವಾಹಕ ಡಾಕ್ಟರ್ ಎಂ ಗಣೇಶ್ ಪರಿಕಲ್ಪನೆ ವಿನ್ಯಾಸ ನಿರ್ದೇಶನ ಅತುಲ್ ಪೇಟೆ ಈಗ ನಾಟಕ ಸತ್ಯಶೋಧಕ ಮಹಿಳೆಗಾಗಿ ಮೀಸಲು ಬೇಡಿಕೆ ಇಟ್ಟವನೇ ಮಹಿಳೆಗಾಗಿ
ಹೊಳ್ಳಿ ನೋಡ್ಬೇಕಂತ ಮನಸ್ಸಿನ್ಯಾಗ ಬಂತು. ಅವರ ಕರ್ತೃತ್ವ ಮತ್ತ ವಿಚಾರಗಳನ್ನ ಕಣ್ತೆರೆದು ನೋಡ್ಬೇಕಂತಲೂ ನಮ್ಮೆಲ್ಲರ ಮನದೊಳಗೆ ಅನಿಸ್ತು. ಹಾಗಿದ್ರ ಇದನ್ನ ಆಟಕ್ಕಲ್ಲ, ಸತ್ಯ ಶೋಧಕ ಜಲ್ಸ ಅಲ್ಲ, ಜ್ಯೋತಿಬಾ ಹೋಗಿ 100 ವರ್ಷ ಆತು ಅಂತ ಬರ್ತ ಜಲ್ಸ ಅಲ್ರಿ. ಅವನ ಚರಿತ್ರೆ ಹೇಳೋ ಜಲ್ಸ ಅದು ಪೂರ್ತಿ ಅಲ್ಲ. ಹಾ ಮತ ಇದು ಆ ಮನುಷ್ಯನ ಮತ್ತ ಸಾವಿತ್ರಿಬಾಯಿಯ ಅಂತಃಕರಣದೊಳಗ ಇಣುಕಿ ನೋಡೋ ಸತ್ಯ ಶೋಧಕಿ ಜಲ್ಸ. ಹಾ ಸತ್ಯ ಶೋಧಕಿ ಜಲ್ಸ ಅಂತಂದ್ರೆ ಏನ್ರಿ ಅಂತ ಕೇಳಿದ್ರ ಹೇಳ್ತೀನಿ ಕೇಳ್ರಿ. ಹೇಳ್ರಿ. ಜ್ಯೋತಿಬಾ ಅವರು ಸತ್ಯ ಶೋಧಕ ಸಮಾಜದ ಜ್ಯೋತಿಬಾ ಅವರು ನಿರ್ಮಿಸಿದ ಸತ್ಯ ಶೋಧಕ ಸಮಾಜವು ತಮ್ಮ ಚಿಂತನೆಗಳ ಪ್ರಚಾರಕ್ಕಾಗಿ ನಾಟಕದ ದಾಟಿ ಬಳಸಿ ನಿರ್ಮಿಸಿದ ಪ್ರಕಾರ ಅಂದ್ರೇನೆ ಈ ಸತ್ಯ ಶೋಧಕ ಜಲ್ಸ.
ನನಗಿಂದು ಈ ನರಕದಿಂದ ಮುಕ್ತಿ ಸಿಕ್ತು.
ಒಂಬತ್ತು
ವರ್ಷಗಳ ತರುವಾಯ ಅಂದ್ರ 1827 ರೊಳಗ ಜ್ಯೋತಿ ಮಹಾರಾಜ ಜನನಾತು ಬ್ರಾಹ್ಮಣ ಶಾಹಿ ಕುಂದಿ ಹೋಗಿತ್ತು ಆದ್ರ ಬ್ರಾಹ್ಮಣಿ ಅಹಂಕಾರ ಇನ್ನು ಮುರಿದು ಬಿದ್ದಿರಲಿಲ್ಲ ರಾಷ್ಟ್ರ ಮತ್ತು ರಾಷ್ಟ್ರವಾದವನ್ನ ಪುರಸ್ಕರಿಸುವ ಬ್ರಾಹ್ಮಣರಿಗೂ ಇನ್ನು ತಮ್ಮ ರಾಷ್ಟ್ರ ಖರೇ ಅರ್ಥದಲ್ಲಿ ಒಂದಾಗಿಲ್ಲ ಎಂಬುದರ ಕಲ್ಪನೆ ಕೂಡ ಇರಲಿಲ್ಲ ಅವರ ಲೆಕ್ಕದ ಪ್ರಕಾರ ಏನು ಬದಲಾಗೇನೇ ಇಲ್ಲ ಗೋವಿಂದರಾವ ಅಂಗಡಿ ನಡೆಸುತ್ತಿದ್ದರು ಮತ್ತು ಜ್ಯೋತಿಬಾ ಸಾಲಿಗೆ ಹೋಗ್ತಿದ್ದ ಆದ್ರೆ ಒಂದು ದಿನ ಅಂಗಡಿಯೊಳಗಿನ ಬ್ರಾಹ್ಮಣ ಕಾರಕುನನ ಸಲಹೆ ಮೇಲೆ ಜ್ಯೋತಿಬಾನ ಸಾಲಿನ ಬಂದ್ ಮಾಡಿಸ್ಬಿಟ್ರು ಜ್ಯೋತಿಬಾರ ಸುದೈವಾನ್ರಿ ಗೋವಿಂದರಾವರ ನೆರೆ ವ್ಯಕ್ತಿ ಮುನ್ಶಿ ಗಫಾರ್ ಬೇ ಮತ್ತು ಲಿಜಿಟ್ ಸಾಹೇಬರ ಶಿಫಾರಸಿನಿಂದ ಅವ ಸಾಲಿಗೆ ಹೋಗ ಶುರುವಾತು ಆದ್ರೆ ಜ್ಯೋತಿಬಾರ ಮೊದಲ ನೆನಪುಗಳಂತೂ ಬ್ರಾಹ್ಮಣಿ ಅಹಂಕಾರದದ್ದೇ ಆಗಿದ್ದು ಶೂದ್ರರಾಗಿ ಬದುಕುವುದರ ಎಂಥ ಅವಮಾನಗಳಿರ್ತಾವು ಎನ್ನುವರ ಅನುಭವಗಳನ್ನ ಮತ್ತ ಮತ್ತ ಅನುಭವಿಸುತ್ತಿದ್ರು ಅಂಥದ್ದೊಂದು ಘಟನೆ ಜನರನ್ನ ಜ್ಞಾನವಂತರನ್ನಾಗಿ ಮಾಡೋದ ನಿನ್ನ ಕ
ಬರೀ ಮನುಷ್ಯ. ಹಾ ಬರೀ ಮನುಷ್ಯ. ಏನ್ ಏನ್ ಓದ್ತಿದ್ದಿ ನೀವ್ ಹೇಳದಲ್ಲ ಆ ಶಬ್ದನ ಮನುಷ್ಯ ಮನುಷ್ಯರನ್ನ ಹುಡುಕ್ತಿದ್ದಿ ಅದು ಸಹ ಈ ಸನಾತನಿ ಬ್ರಾಹ್ಮಣರ ಪುಸ್ತಕದೊಳಗ ನಾನ್ ಹೇಳ್ತೀನಿ ಬರೀ ಅಲಸವನ್ನ ಕಿತ್ತು ಬಿಸಾಕು ಮತ್ತ ಕಲಿ ನನಗ ಪ್ಯಾಸರ್ಕಿ ಬಂದಿರ್ತಿ ಹೆಂಗ ಬ್ಯಾಸರ್ಕಿ ಬರ್ತೈತಿ ಬ್ಯಾಸರ ಬಂದ್ರ ಹೆಂಗ ನಡೆದಿತ್ತು ಆ ಕೃಷ್ಣ ಶಾಸ್ತ್ರಿ ಚಿಪ್ಳುಣಕಲ್ ಅದಾರಲ್ಲ ಅವರು ತಮ್ಮ ಹೆಂಡತಿಗೆ ಇಂಗ್ಲಿಷ್ ಓದ್ ಬರಹ ಕಲಿಸ್ತಿದಾರ ಅದರ ಕಷ್ಟ ಏನಿಲ್ಲ ಬರಿ ಮನುಷ್ಯ ಒಂದು ಮಾತು ಕೇಳೇನು ನಾನು ಕಲಿಲೇಬೇಕೇನು ಹಾಗೇನಾರ ಅದ ಏನು ಹೆಣ್ಣಿಂಗುಸು ಓದೋದು ಬರೆಯೋದು ಕೂಡುದು ಅಂತ ಅಪ್ಪಾಜಿ ನಂಗಾನೆ ನಿಮ್ಮ ಮಮ್ಮಿನ ಹೇಳ್ತಿದ್ರು ಅದಕ್ಕಂತನ ಇಷ್ಟೊಂದು ತಕರಾರು ನಡೆದಿತ್ತು ಅಂದ್ರ ವ್ಯಾಸರ ಗೀಸರ ಒಂದು ಖರೆ ಅಲ್ಲ ಖರೆ ಅಂದ್ರ ಇದು ಅಂಜಿಕೆ ಇತ್ತೀಯ ಅಂಜಿಕೆ ಅಯ್ಯ ಅಂತ ಅಂಜಿಕೆ ಆಗಪ್ಪ ಧರ್ಮದ್ದು ಕೊಟ್ಟಿ ಧರ್ಮದ್ದು ಎಲ್ಲಿ ಪಾಪ ಹತ್ತಿ ಬಿಡ್ತೈತೇನೋ ನಾವು ಧರ್ಮ ಕಷ್ಟರಾಗಿ ಬಿಡ್ತೇವೇನೋ ಅನ್ನೋ ಅಂಜಿಕೆ ಅದ್ರ ಕರೆನ ನಿಮ್ಗೆ ಅಂಜಿಕೆ ಬರೋದಿಲ್ಲ ನನ್ನ ತಲೆಯೊಳಗಿನ ಆ ಪಾಪದ ಇಚ್ಛರ ದೂರ ಆಗ್ತಾನ ಇಲ್ಲ ಅಪ್ಪಾಜಿ ಕೂಡ ಮೊನ್ನೆ ಪಾಪದ ಕತೆ ಹೇಳ್ತಿದ್ರು ಜ್ಯೋತಿ ನೀನು ಸ್ವಂತ ವಿವೇಕ ಶೂನ್ಯನಾಗಿದ್ದಿ ಯಾರ ಸೊಸಿ ಅದ್ರಿಗೆ ಯಾಕೆ ತೃಪ್ತಿದೆ ಅಪ್ಪ ನಿಮಗ ಕರೆ ಹೇಳನು ನಾನು ಒಂದು ಸಾರಿ ತೆರಿಬೇಕು ಅಂತ ನಿರ್ಧರಿಸಿದ್ದೀನಿ ಶೂದ್ರ ಗಂಡು ಮತ್ತೆ ಹೆಣ್ಣು ಮಕ್ಕಳಿಗೆ ಸಾರಿ ನಿಮ್ಮ ಸಸಿ ಮುದ್ದುಗೆ ಬರೀ ಓದು ಬರಹ ಕಲಿಸ್ತಿಲ್ಲ ಆ ಸಾರಿ ಒಳಗ ಕನಸಲ್ಲಿ ಹೇಳೋನಿದ್ದೀನಿ ಬಿಳಿ ಅಂತ ನನ್ನ ಗೆಳೆಯ ಅದಾನ ಅವನು ವಾಡೆದೊಳಗ ಈ ಸಾರಿ ಶುರು ಮಾಡೋದಂತ ಟಲಾಯಿಸಿದೀವಿ ಎಲ್ಲಾನು ಬಂತೈತಿ ಹಂಗ ಸರಿ ಬರದ ಇವಕ್ಕೆ ಏ ಜ್ಯೋತಿ ಇದಕ್ಕೆಂತ ಹುಚ್ಚುತನ ತೆರಿಗೆ ಸುರ್ಕುಂತೀನಿ ಶೂದ್ರನಿಗೆ ಸಾಲಿ ತೆಗಿತಿ ಮತ್ತ ಸೊಸಿಗೆ ಅಲ್ಲಿ ಕಲಿಸ್ಲಿಕ್ಕೆ ಹಚ್ಚತಿ ಎಲ್ಲ ಹಾಳಾದೀತು ಏಕದಂ ಸತ್ಯಾನಾಶ ಜ್ಯೋತಿ ಶೀತ ಹುಚ್ಚುತನ ಮಾಡ್ಲಿಕ್ಕೆ ಹೋಗ್ಬೇಡ ಹುಚ್ಚು 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 ನನಗಲ್ಲ ಆ ಬ್ರಾಹ್ಮಣ ಪಂಡಿತರಿಗೆ ಹತ್ತೈತಿ ಅದಕ್ಕಂತ ಶೂದ್ರರಿಗೆ ಶಿಕ್ಷಣ ಸಿಕ್ತಿಲ್ಲ ಆ ಬ್ರಾಹ್ಮಣರ ಪಂಡಿತರ ಮೇಲೆ ಯಾಕೆ ಹತ್ತೀನಿ ನಾನಲ್ಲ ಅವರು ಬೆಳತ್ತಾರ ಇಡೀ ಶೂದ್ರರು ಬೆಳತ್ತಾರ ಒಟ್ಟೆಲ್ಲ ಹಿಂದೂ ಸಮಾಜ ಜಾತಿ ಭೇದವನ್ನು ನಾಶ ಆಗಬೇಕು ಅಜ್ಞಾನದ ಅಂಧಕಾರದೊಳಗೆ ಇಡೋ ಇರಾದೆ ಅವ್ರದ್ದು ಈ ಇರಾದೆಯನ್ನು ಧ್ವಂಸ ಮಾಡೋದೈತಿ ಜಾತಿ ರಹಿತ ಸಮಾಜ ಕಟ್ಟೋದೈತಿ ನನಗ ಇಂಥ ಸಮಾಜ ಪರಧರ್ಮಗಳನ್ನ ನಿಂದಿಸೋದಿಲ್ಲ ಜಾತಿ ವಾಚಕವಾದ ಸಣ್ಣ ದೊಡ್ಡ ಸ್ಥಿತಿಗಳನ್ನ ನಾನು ಒಪ್ಪೋದಿಲ್ಲ ಕೇಳಿಲ್ಲ ನಾನು ಇಂಥ ಹೊಟ್ಟೆಯ ಬೇಕು ಕೇಳಿಲ್ಲ ನಾನು ಇಂಥ ಹೊಟ್ಟೆಯ ಬೇಕು ಈ ಧರೆಗೆ ನಾನು ಬರಲೆಂದು ಈ ಧರೆಗೆ ನಾನು ಬರಲೆಂದು
ಗೋಪಾಲ್ ರಾಮೋಶಿ ಅಂತ. ಏನಾಗಬೇಕಾಗಿತ್ತು? ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು, ಅದಕ್ಕಾಗಿ ಬಂದಿದ್ದಲ್ಲ. ಗೋಪಾಲ, ಹುಡುಗಿನ ಚೀಲದ ಹಾಕೊಂಡ್ ತಗೊಂಡ್ಬಂದಿ, ಯಾರಾದ್ರೂ ಕಣ್ಣಿಗೆ ಬೀಳಬಾರ್ದು ಅಂತ. ಚೀಲ ಹಾಕೊಂಡ್ ತಗೊಂಡ್ಬರ್ತಾನ? ಹೆಸರೇನೋ ಕಂದ ನಿಂದು. ವಿದ್ಯಾ. ವಿದ್ಯಾ ಚಂದದ ಹೆಸರು. ಗೋಪಾಲ, ನಿನ್ನ ಮಗಳು ಚುರುಕದಳು, ಕಲ್ತ ಹೆಸರು ಮಾಡ್ತಾಳು, ಸಾರಿ ಕಲ್ಸಿರು. ಇದು ತಗೊಳ್ಳಿ, ನಿಮ್ಮ ಮೊದಲ ವಿದ್ಯಾರ್ಥಿನಿಯನ್ನ. ಮೊದಲು ಕಾಲಿಡ್ಬೇಕು ಕೊಡಿ. ಹಾ ಹಂಗ. ಗೋಪಾಲ್ ಬುವ, ನಿತ್ಯ ಶಾಲೆ ಕಳಿಸ್ತೀರಿ? ಹಾ, ನಾವು ಸಾಕಷ್ಟು ಕಲಿಸೋಣ ಅವಳಿಗೆ, ಓದಲಿಕ್ಕೆ ಬರೀಲಿಕ್ಕೆ ವ್ಯಾಕರಣ ಗಣಿತ ಎಲ್ಲಾನು ಕಲಿಸೋಣ. ಗೋಪಾಲ, ನಿನ್ನ ಮನೆಯಾಗ ಹೊಸ ಯುಗ ಶುರುವಾಗ್ತಾಳೋ ಈಗ. ಅರೆ ಗೋಪಾಲ್ ಬುವ, ನೀವೀಗ ಹೊರಡ್ರಿ, ನಾಲ್ಕೈದು ತಾಸು ಬಿಟ್ಟು ಕರ್ಕೊಂಡು ಹೋಗಿ ಬರ್ರಿ. ಹಾ, ಮತ್ತೆ ನೋಡು, ಆಕಿನ ಮನೆ ಕರ್ಕೊಂಡು ಹೋಗ್ಲಿ ಬರ್ತೀಯಲ್ಲ, ಆಗ ಈ ಗೋಣಿಚಿ ತಗೊಂಡ್ಬೇಡ, ಹಂಚಬೇಡ. ಹೆದರಿಕೆಯನ್ನ ಓಡಿಸೋದ ಶಿಕ್ಷಣದ ಕರೆಯ ಆರಂಭ ಆಗಿರ್ತದ. ಮಗಳ ಹೊಗೆತಲ್ಲಿ ಅಯ್ಯವ್ವ, ನಾ ಇಲ್ಲಿ ಬರ್ತೀನಿ. ವಿದ್ಯಾ ಸ್ತ್ರೀಯರ ಶಿಕ್ಷಣದ ಮೊದಲ ಹುಂಕಾರ. ಬಿಡೆವಾಡೆ ಬಿಡೆವಾಡೆ ಹೋಗುವ
ಸಾವಿತ್ರಿ ಮ್ಯಾಗಿನವರು ತುಳಿತಾರ
ಬೇಕಾಗಿತ್ತು, ಮನಿ ಬಿಡಬೇಕಾದೀತು. ಸರಿ, ನಾವು ಹೊರಡ್ತೀವಿ. ಇವತ್ತೇ ನಾವೇ ಮನಿ ಬಿಡ್ತೀವಪ್ಪ. ಮನುಷ್ಯರ ಮನದೊಳಗಿನ ಕಳೆ ಕೀಳಬೇಕಾಗ್ಯದ ನಮಗ. ನಾಳೆ ಜಾತಿ ನಮ್ದು, ತೋಟ ಮಾಡೋದು ನಮ್ಮ ಕಾಯಕನ ಆಗೈತಿ. ನಮ್ಮನ್ನ
ಮೈನಿ, ನಿಮಗಿಬ್ರಿಗೂ ದಕ್ಷಿಣ ಪ್ರೈಸ್ ಕಮಿಟಿ ಬಗ್ಗೆ ಗೊತ್ತಾಗ ಪೇಶ್ವೆ ರಮಣದಲ್ಲಿ ಕೂತ್ಕೊಂಡು ಪ್ರತಿ ವರ್ಷ ಲಕ್ಷ ಲಕ್ಷ ರೂಪಾಯಿಗಳನ್ನ ಸಮಸ್ತ ಬ್ರಾಹ್ಮಣರಿಗೆ ಅಂತ ವೆಚ್ಚ ಮಾಡ್ತಿರ್ತಾರ. ಇಂಗ್ಲಿಷರ ಆಳ್ವಿಕೆ ಬಂತು, ಅದರಾಗ ಅವರು ತುಸು ಬದಲು ಮಾಡಿದ್ರು. ಸಮಸ್ತ ಬ್ರಾಹ್ಮಣನ ಬದಲಿಗೆ ಕೇವಲ ಸಂಸ್ಕೃತ ಪಂಡಿತರಿಗೆ ಮಾತ್ರ ದೇಣಿಗೆ ನೀಡೋ ಪ್ರಥಾ ಶುರು ಮಾಡಿದ್ರು. ಆದ್ರೆ ಕಮಿಟಿಯಾಗಿ ಮಾತ್ರ ಎಲ್ಲ ಬ್ರಾಹ್ಮಣರನ್ನ ನೆನೆಸ್ಯಾರ. ಕಮಿಟಿ ಹೆಸರು ದಕ್ಷಿಣ ಪ್ರೈಸ್ ಕಮಿಟಿ ಅಂತ. ರಮಣದೊಳಗ ಬದಲುಗೊಂಡ ಈ ಸ್ವರೂಪ ಬ್ರಾಹ್ಮಣ ಕಮಿಟಿ ಮತ್ತು ಸಂಸ್ಕೃತ ಪಂಡಿತರಿಗೆ ಬಹುಮಾನ ರೂಪದಲ್ಲಿ ಪುರಸ್ಕಾರ ನೀಡ್ತದೆ. ಇದರ ಬಗ್ಗೆ ನಮ್ಮ ಅನಿಸಿಕೆ ಏನಂತಂದ್ರ, ಈ ಕಮಿಟಿ ಇದ್ದದ್ದು ತಥಾಕಥಿತ ಪಂಡಿತರಿಗಲ್ಲದೆ ಗ್ರಂಥಗಳಿಗೆ ಮತ್ತು ಗ್ರಂಥಕಾರರಿಗೆ ಪುರಸ್ಕಾರ ನೀಡಬೇಕು ಅನ್ನೋದು. ಒಳ್ಳೆಯದು, ಆದ್ರೆ ತೊಂದರೆ ಏನು? ನಾಳೆ ನಾವು ಗೌರವ ಸಾಹೇಬರಿಗೆ ಅರ್ಜಿ ಹಾಕೋರಿದ್ದೀವಿ. ಗೋಪಾಲ ಹರಿ ದೇಶ್ಮುಖರು ಬರೆದ ಈ ಅರ್ಜಿಲಿ ನಾನೀಗಾಗಲೇ ವಿಷ್ಣು ಪಂತ್ ಪಂಡಿತ ವಿಷ್ಣು ಪಂತ್ ಬಿಡೆ ಮೊದಲಾದವರಿಂದ ಸಹಿಯನ್ನ ತಗೊಂಡೇ ಬಿಟ್ಟಿನಿ. ಆದ್ರ ಈ ನಮ್ಮ ಅರ್ಜಿಗೆ ಸನಾತನಿಗಳದ್ದು ಎಷ್ಟು ವಿರೋಧ ಆದ ಅಂತಂದ್ರ, ನಮ್ ಮ್ಯಾಲ ದೂರು ದಾಖಲು ಮಾಡ್ಯಾರ. ಜಾತಿಯಿಂದ ಬಹಿಷ್ಕಾರ ಹಾಕ್ತೇವೆ ಅಂತಂದು ಧಮಕಿ ಬೇರೆ ಕೊಟ್ಟಾರ. ನಾಳೆ ನಮ್ಮನ್ನೇನೋ ಜಾತಿ ಪಂಚರದ್ರು ಕರೆದೊಯ್ತಾರಂತ. ಅಲ್ಲಿ ಈ ಅರ್ಜಿಯನ್ನ ಮಾಡೋ ನಮ್ಮೆಲ್ಲರ ಕತ್ತನ್ನ ಅವರು ಹಿಡಿಯೋರಿದ್ದಾರ. ಇದರಿಂದ ತಪ್ಪಿಸ್ಕೋಬೇಕಂತ ಒಂದು ಉಪಾಯ ನನಗೆ ಕಾಣ್ತದ. ಜ್ಯೋತಿರಾವ್, ಈ ಅರ್ಜಿನ ನೀವ ಬರ್ದಿರಿ ಅನ್ನೋ ಹಂಗ ಅರ್ಜಿ ಮೇಲೆ ಸಹಿ ಮಾಡಿಬಿಡಿ. ಯಾಕಂದ್ರ ಜ್ಯೋತಿರಾವ್ ಅಂತಂದ್ರ ಪಟ ಬ್ರಾಹ್ಮಣರು ಹೆದರ್ತಾರ್ರಿ. ನೀವ ಈ ಅರ್ಜಿನ ಬರ್ದಿರಿ ಅಂದ ಕ್ಷಣ ಅವ್ರಿಗೆ ಭಯ ಹುಟ್ಟಬಹುದು. ಒಂದಿಷ್ಟು ಹಳಿ ಮೇಲಾದ್ರು ಬಂದಾಗೋ ಅಂತ. ಹಂಗಾದ್ರ ಇದು ತಗೋದಾರ ಅಂತ ನನ್ನ ಸಹಿ ಜ್ಯೋತಿರಾವ್ ಗೋವಿಂದರಾವ್ ಫುಲೆ. ಅಣ್ಣ ಸಾಹೇಬ್, ಈ ಗ್ರಂಥಗಳ ಮಹತ್ವ ಗಿಳಿಪಾಠ ಮಾಡಿ ವಿದ್ವತ್ತಿನ ಸ್ವಕ್ಕ ತೋರಿಸೋ ಪಂಡಿತರಿಗಿಂತ ಬಾರದು. ಅರ್ಥವಿಲ್ಲದನ್ನ ಕೇವಲ ಅರ್ಥ ಶೂನ್ಯವಾಗಿ ಕಂಠಪಾಠ ಮಾಡೋರಿಗೂ ಇದರಿಂದ ನಿಲುಗಡೆ ಸಿಗ್ಬಹುದು. ಅಧ್ಯಯನ ಮಾಡಿ ಮತ್ತೆ ಅರಿತುಕೊಂಡು ಬಿಳಿಯದ್ರ ಮ್ಯಾಲ ಕಪ್ಪು ಮಾಡೋದಿದೆಯಲ್ಲ, ಅದು ನನ್ನ ಪ್ರಕಾರ ಹೆಚ್ಚು ಮಹತ್ವವಾದದ್ದು. ಅಣ್ಣ ಸಾಹೇಬ್ರ, ನೀವಿನ್ ವಿಚಾರ ಮಾಡಲ್ಲ, ಇದರಿಂದ ಬರೀ ಸಂಸ್ಕೃತ ಅಷ್ಟೇ ಅಲ್ಲ, ತಮಿಳು ತೆಲುಗು ಕನ್ನಡ ಹಿಂದಿ ಉರ್ದು ಎಲ್ಲ ಭಾಷೆಯ ವಿದ್ವಾಂಸರು ತಮ್ಮ ಸ್ವಭಾಷೆಯ ಪುಸ್ತಕಗಳನ್ನ ಕಳಿಸುವಂತಾದ್ರು. ಎಲ್ಲ ಜನ ಭಾಷೆ ಜಯ ಜಯಕಾರವನ್ನ ನಾವು ಮಾಡಲೇಬೇಕು. ಈ ವರ್ಣ ಶ್ರೇಷ್ಠತ್ವ ಹ್ಯಾಂಗ ಅಪಾಯಕಾರಿನೋ ಹಂಗ ಯಾವುದ ಒಂದ ಭಾಷೆಯ ವರ್ಚಸ್ಸು ಕೂಡ ಘಾತುಕವೇ ಸರಿ. ಅಣ್ಣ ಸಾಹೇಬ್ರ, ನಮ್ಮ ದೇಶದೊಳಗ ಒಂದು ಸಂಸ್ಕೃತ ಗಿರ್ವಾಣಿ ಐತಿ, ಇನ್ನೊಂದು ಇಂಗ್ಲಿಷ್ನದ್ದು. ನಾವು ಮಾತ್ರ ಜನ ಭಾಷೆಯ ಗಿರ್ವಾಣವನ್ನ ಕಟ್ತಿದೀವಿ, ಆ ಬಗ್ಗೆ ನಮಗೆ ಅಭಿಮಾನ ಅನಿಸ್ಬೇಕು. ಮತ್ತ ನಾಳೆ ಪಂಚರನ್ನ ಭೇಟಿ ಆಗಲು ಹೋಗುವಾಗ ರಕ್ಷಣೆ ಕುರಿತು ಚಿಂತೆ ಮಾಡಬೇಡಿ. ಆ ಲಘುಜ ಮಾಂಗನ ಅಖಾಡೆ ಒಳಗಿನ 100-125 ಪೈರ್ವಾಂಗು ನನ್ನೊಂದಿಗಿನ ನಮ್ಮ ಮೋರ್ಚಾದೊಳಗ ಹಾಜರಾಗಿರ್ತಾರ.
ಲಾಭ ಆಗೋದೈತಿ? ಲಾಭ ಲಾಭ ಅಂದ್ರ ರೊಕ್ಕ ಸಿಗ್ತಾವು, ಅದಕ್ಕಂತಾನೆ ಈ ಸುಪಾರಿ ತಗೊಂಡಿರೋದ. ಹಂಗಾದ್ರೆ ಬಹಳನ ಚಲೋ ಆತು. ಎಷ್ಟು ಎಷ್ಟು ಸುಪಾರಿ? ನನ್ನ ಸಾವಿನ ನಿನಗೆ ಲಾಭ ಆಗೋದೈತಿ. ಯಾವ ಬಡ ಜನತೆಯ ಸೇವೆ ಮಾಡಿ ನಾನು ಮತ್ತೆ ಸಾವಿತ್ರಿ ಧನ್ಯ ಅಂತ ತಿಳಿಯುತ್ತಿದ್ದೇವೋ ಅವರೇ ನಮ್ಮ ಕೊರಳಿಗೆ ಚೂರಿ ಹಿಡಿಯೋದಾದ್ರ ಅದು ನನ್ನ ಸೌಭಾಗ್ಯ ಅಂತ ತಿಳಿತೀನಿ. ನನ್ನ ಮರಣದಿಂದ ಒಬ್ಬ ಅತಿ ಶೂದ್ರನ ಕಲ್ಯಾಣ ಆಗ್ತೈತಿ ಅಂದ್ರ ನಾ ಸಾಯಲು ಸಿದ್ಧನಿದ್ದೀನಿ. ಕೊಂದು
ಮಾತಾಡಿದೆ. ನಾನು ಅವರಿಗಂದ್ರೆ ಕಾಶಿಬಾಯಿ ಮತ್ತು ಅವರ ಮಗುವಿನ ಜವಾಬ್ದಾರಿ ಮುಂದೆ ನಮ್ದು ಅಂತ. ಕಾಳಜಿ ಮಾಡಬೇಡಿ ಕಾಶಿಬಾಯಿ. ನನ್ನ ಕೈಯಿಂದ ಅದೇನಾಗಿ ಹೋತು. ನನ್ನ ವೈಗಮ್ಯದ ಲಾಭ ಪಡೆದು ಆ ನೀಚ ವಂಚಿಸಿದನಲ್ಲ ನನಗ. ಹೆಂಗಸರ ಬದುಕು ಹಿಂಗನ. ಎಲ್ಲ ಮಾನ ಅಪಮಾನ ನಾಚಿಕೆ ಅವಳು ಒಪ್ಪಿಡದ. ಇದರಲ್ಲಿ ನಿಮ್ಮ ಪೇರು ಇಲ್ಲ. ಇದಕ್ಕೆಲ್ಲ ಕಾರಣ ಆ ಚಾಂಡಾಲ. ಬಂಡಾಯದ್ದು ಆಯ್ತು.
ಹಂದಿ ಕಬ್ಬಿನ ವಿಷಯ ಕುರಿತು ಯಾವ ಸಮಾಜ ಬಂದೇಳ್ತದನೋ ಅದನ್ನ ಮುರಿದು ಚೆಲ್ಲೋದು ಆ ಬ್ರಿಟಿಷ್ ಅಧಿಕಾರಕ್ಕೆ ಎಡಗೈ ಎಡಗೈ ಕೆಲಸ ಆಗೈತಿ. ಆದ್ರೂ ಪರಕೀಯರ ಆಳ್ವಿಕೆ ಆಯ್ತಿಲ್ಲ, ಅದು ಮುರಿಯೋದಿಲ್ಲ ಸಾಗರ. ಒಂದು ಅದೇ ಕ್ಷಣ ವಿಚಾರ ಮಾಡಿ, ಬ್ರಿಟಿಷ್ ಅಧಿಕಾರ ಕುಸಿದು ಹೋಯಿತು ಅಂತಂದ್ರ ಯಾರು ರಾಜ ಆಗುವುದು? ದಿಲ್ಲಿಲಿ ಮೊಘಲರು, ಪುಣೆಯಲ್ಲಿ ಪೇಶ್ವೆಗಳು. ಯಾರಿಂದ ನಮ್ಮ ಭಾರತೀಯ ಸ್ವಾತಂತ್ರ್ಯ ಲೋಪಗೊಂಡತೋ, ಪರತಂತ್ರದ ಕತ್ತಲ ವಸ್ತೋ, ಅವರದ ಕೊರಳಲ್ಲಿ ರಾಜಸತ್ತೆಯ ಮಾಲೆ ಧರಿಸಬೇಕಾಗಿತ್ತು ಅಲ್ಲ? ಈ ಬಂಡೆತ್ತವರು ಅದನ್ನು ಮರಣ ಕೊಟ್ಟಿದ್ರು ಅಂತ ಒಂಬತನ ಎಂಬತ್ತರಕ್ಕೆ ಹೊರತಾ ಬೀಳ್ತೈತಿ ಸಾಹೇಬ್ರೆ. ಮತ್ತೆ ಯಾವಾಗ್ಲೂ ಹೊರತಾ ಬೀಳಬಹುದು ಅಂತ ಹೇಳೋಕೇನು ಸಾಧಾರು
ಅನಾಥಾಶ್ರಮ ತೆರೆದರು. ಕಕ್ಕುಲಾತಿ ಎಂಬ ದೊಡ್ಡ ಗುಣ ಅವರಲ್ಲಿತ್ತು. ಇವಳೇ ಸಹಜವಾಗಿನ ಕೊನೆಗೆ ಒಂದು ವಿಚಾರ ನೆನಪಾತು. ಹೇಳೇನು ಹೇಳಿ? ಜ್ಯೋತಿಬಾ ಸಾವಿತ್ರಿಗೆ ಮಕ್ಕಳಿರಲಿಲ್ಲ. ಅವರ ಮನೆ ಮಂದಿ ಅವರಿಗೆ ಮತ್ತೊಂದು ಮದುವೆ ಮಾಡಿಕೊಳ್ಳಕ್ಕೆ ಒತ್ತಾಯ್ತಂದ್ರು. ಹಾಗೇನು? ಈ ಆಗ್ರಹ ಅವರನ್ನು ದುಃಖಕ್ಕೀಡು ಮಾಡಿತು. ಇಂಥ ಯೋಚನೆ ಕುರಿತು ಅವರಿಗೆ ಕೋಪವೇ ಇತ್ತು. ಅಪ್ಪ ಜ್ಯೋತಿ ಕೇಳಿ, ಅದ ಹಂಗಲ್ಲ ಜ್ಯೋತಿ, ನೀನು ಒಂದು ವೇಳೆ ಒಂದು ಜೋಡಿಗೆ ಮಕ್ಕಳು ಆಗಲಿಲ್ಲ ಅಂತಂದ್ರ ಸ್ತ್ರೀ ಒಬ್ಬಳಿಗೆ ಬಂಜತನದ ಆರೋಪ ಮಾಡೋದು ನಿರ್ಧಾರ ಕೃತ್ಯ ಆಗೈತಿ. ಹಿಂಗಲ್ಲ ಅವಳ ಗಂಡನೊಳಗ ಬಂಜತನದ ದೋಷಗಳು ಇರೋದಿದ್ದೇನು? ಆ ಪರಿಸ್ಥಿತಿ ಒಳಗ ಆ ಮಹಿಳೆ ನಾನು ಬೇರೆ ಗಂಡನನ್ನ ಮಾಡಿಕೊಳ್ಳುವೆ ಅಂತಂದ್ರ ಅವಳ ಗಂಡನಿಗೆ ಹಿಂಗ ಅವಮಾನ ಅನಿಸ್ತದ, ಹಂಗ ಆ ಮಹಿಳೆದು ಅನಿಸ್ಬೋದಲ್ಲ. ಆಗ ನಾನು ಎರಡನೇ ಹೆಂಡತಿ ಅಂದ್ರ ಸವತಿ, ಆ ಸವತಿಯನ್ನ ನಾನು ತರೋದಾದ್ರ ಸಾವಿತ್ರಿಯು ಕೂಡ ಎರಡನೇ ಗಂಡನ್ನ ತಂದ್ರೆ ನಿಮಗೆ ನಡೀತದೇನವ? ಆ ಜ್ಯೋತಿ ಬಂಧುಗಳ, ಈ ಘಟನೆ ಸಾಧಾರಣ 1868 ಸಾಲಿನದು, ಅಂದ್ರೆ ಇವತ್ತಿಗೆ ಅಂದಾಜು 150 ವರ್ಷಗಳ ಹಿಂದಿನದು. ಆ ಕಾಲದೊಳಗ ಜ್ಯೋತಿಬಾ ಅವರು ಸ್ತ್ರೀ ಪುರುಷ ಸಂಬಂಧಗಳ ಕಡೆಗೆ ನೋಡುವ ಈ ದೃಷ್ಟಿಕೋನ ಹೊಳಪಡವಳೆಯ ವಿಚಾರ ಆಗ್ಯದ. ಇದು ಸ್ತ್ರೀ ಪುರುಷರ ಸಮಾನ ಹಕ್ಕು ಮತ್ತು ಅಧಿಕಾರದ ಶುಭಾರಂಭನ ಹೌದು. ಹಕ್ಕು ಅಧಿಕಾರ ಇತ್ಯಾದಿ ವಿಷಯಗಳ ಬಗ್ಗೆ ಮಾತಾಡುವುದು ಸುಲಭರಿ, ಆದ್ರ ಅದನ್ನು ಕೃತಿಯೊಳಗೆ ತರುವುದು ಮಹಾ ಕಠಿಣ. ಇಂಥ ಸಂದರ್ಭದೊಳಗ ಜ್ಯೋತಿಬಾ ಅವರು ನುಡಿದಂತೆ ನಡೆದವನ ಪಾದಕ್ಕೆರಗು ಎಂದೆನ್ನುವ ಸಂತರ ನುಡಿಗೆ ಸಂಬಂಧ ತಗಲ್ತದ. ಚಳುವಳಿಗೆ ಭವಿಷ್ಯವಿಲ್ಲ. ಎಲ್ಲ ಜ್ಯೋತಿರಾವ್ ಹೆಚ್ಚು ಕಮ್ಮಿ ಮಾತಾತು
ಜಾತಿಯ ವಿರೋಧಕ ಜಾತಿ ಕುಲದ ಭಾವನೆಯ ಬಲಿ ಜ್ಞಾನಿ ಜ್ಞಾನದ ಬಲಿ ಅಲ್ಲ ಆ ವಿಷ್ಣು ಪಂತ ಪಂಡಿತರ ಹೆಸರನ್ನ ಆ ಸಭೆಯಲ್ಲಿ ಸೂಚಿಸಿದೆ ಇತರರು ಸೂಚಿಸಿದ್ರು ಮುಂದೆ ಏನು ಮಾಡಬೇಕು ಎಂಬುದನ್ನು ನಿರ್ಧರಿಸೋದಕ್ಕಾಗಿ ಆದ್ರೆ ಈ ಪಂಡಿತ ಅನ್ನೋ ಹೆಸರಿನ ಬಗ್ಗೆನೇ ಸಂಶಯ ಈ ಜಾತಿ ವ್ಯವಸ್ಥೆ ಅನ್ನೋದು ಊಟ ಹೊಡೆದು ಬಿಟ್ಟಿದೆಯಲ್ಲ ನಮಗ ನಮ್ಮವರು ಯಾರು ಮತ್ತು ಬೇರೆಯವರು ಯಾರು ಎಂಬುದು ಯಾರಿಗೂ ತಿಳಿಯಲಾಗೈತಿ ಸಾವಿತ್ರಿ ನಮ್ಮ ಭಾಷೆನ ಯಾರಿಗೂ ಅರ್ಥವಾಗದಂಗೈತಿ ಅನ್ನುವಂತ ಪ್ರಶ್ನೆ ಕಾಡ್ತದ ಜನ ಸತತ ಈ ಬ್ರಾಹ್ಮಣ ಬ್ರಾಹ್ಮಣವಾದ ಬ್ರಾಹ್ಮಣ ಬ್ರಾಹ್ಮಣವಾದ ಇವುಗಳ ಒಳಗೆ ಗೊಂದಲ ಸೃಷ್ಟಿಸ್ತಾನ ಇರ್ತಾರ ನಾ ಮಾತಾಡಿದ್ದು ಯಾಕೆ ಅವರಿಗೆ ಬೋಧನೆ ಆಗೋದಿಲ್ಲ ಅಂತ ಎಲ್ಲದಿಗೆ ಘೋಷಣೆಗಳು ಪ್ರಿಯ ಆಗ್ಯಾವ ಈ ಕೆಲಸ ಕಾರ್ಯದ್ದು ಕಡಿಮೆ ಏನಾಗೋದೈತಿ ನನ್ನ ನಂತರ ಏನಾದೀತು ಅಂತಲೂ ಭಯ ಅನಿಸೋದಿಲ್ಲ ಸಾವಿತ್ರಿ ನೀನಿದ್ದಿ ನೀನ ನನ್ನ ವಾರಸುದಾರಳಾಗಿದ್ದಿ ಆದ್ರೆ ನಿನ್ನ ನಂತರ ಏನಾದೀತು ಎಂಬ ಪ್ರಶ್ನೆ ಕಾಡ್ತದ ನಮ್ಮ ಯಶವಂತನೊಳಗ ಸಾಕಷ್ಟು ಅರಿವಿಲ್ಲ ಈ ಜಾತಿಯ ರಾಜಕಾರಣ ಅಂತಂದ್ರ ಜಾತಿಯ ವಿರುದ್ಧ ರಾಜಕಾರಣ ಅನ್ನೋ ಭಾವನೆ ಬಹುತೇಕದಾಗ್ಯದ ಮತ್ತೆ ಅವರವರು ತಮ್ಮ ಜಾತಿ ಸಂಭಾಳಿಸಿ ಬೇರೆ ಜಾತಿಯ ವಿಷಯಗಳಿಗ ಧೈರ್ಯ ತೋರಿಸ್ತಾರೆ ಸಾವಿತ್ರಿ ನನಗೆ ಈ ವಾತಾವರಣದ ಕುರಿತ ಭಯ ಅನ್ಸಲ ಕತೈತಿ ಈ ಜ್ಯೋತಿಗೆ ಇಲ್ಲಿತನ ಇಲ್ಲಿತನ ಯಾವುದು ಎಂಥದ್ದು ಭಯ ಅನ್ಸಿರ್ಲಿಲ್ಲ ಈ ಅಂತರ್ಗತ ಗೊಂದಲದ್ದು ಮಾತ್ರ ಭೀತಿ ಅನ್ಸಲ ಕತೈತಿ ಇಷ್ಟೊಂದು ನಿರಾಶರಾಗೋದು ಯಾತಕ್ಕಾಗಿ ಅಂತೀನಿ ಸತ್ಯ ಶೋಧನೆಯ ಮಾರ್ಗಗಳು ಬಹಳ ದುರ್ಗಮ ಆಗ್ಯಾವ ಮಲೆನಾಡಿನ ಬೆಟ್ಟಗಳಂದ ಹೊಸ ತಳಪಾಯ ಹಾಕೋದಂದ್ರ ಅದೆಷ್ಟು ಕಿರಿಕಿರಿ ಆಗುತ್ತಾವ ಅನ್ನೋದನ್ನ ನೋಡ್ತಾನೆ ಇದೀವಲ್ಲ ಪ್ರಗತಿಯ ಎಲ್ಲ ಕ್ರಿಯೆಗಳು ನಿಧಾನವಾಗಿ ನಡೀತವೆ ಸುಧಾರಣಾ ಕಾರ್ಯಗಳು ಹಿಂಗ ಹೆಜ್ಜೆ ಹೆಜ್ಜೆಗೂ ಸಾವಕಾಶ ನಡೆಯುವಂತವು ಹಿಂಗ ನೀವೊಮ್ಮೆ ನಮ್ಮ ಮನೆಯೊಳಗಿನ ನೀರಿನ ತೊಟ್ಟಿಯನ್ನ ಅಸ್ಪೃಶ್ಯರಿಗೆ ಕೊಟ್ಟಾಗ ಅಂದಿದ್ರಿ ಅಲ್ಲ ನಿಮ್ಮ ಮಾತುಗಳನ್ನ ಆಲಿಸಿ ಬಹುಶಃ ಅವರೇನಾದ್ರೂ ಮಾಡಬಹುದು ಹಾದಿನ ಕಾಯೋಣ ಸಾವಿತ್ರಿ ಇಂಗ್ಲಿಷ್ ನೊಳಗ ಹೇಳೋದಾದ್ರ ಯು ಆರ್ ಮೈ ಲೀಡರ್ ನಾ ಮೈ ಮಾಸ್ಟರ್
ಕಾಶಿಬಾಯಿದು ನಿಮ್ಮನೆಗದಾಳಲ್ಲ ಅಗೋಬಾಯಿ ಅವ್ರು ತಲೆ ಬೋಸದಿತ್ತು ನೋಡ್ದಿ ಇದು ಹಿಂಗೈತಿ ಎಲ್ಲಾರು ತಮ್ಮ ತಮ್ಮ ಅನುಕೂಲ ಅನುಸರಿಸಿಕೊಂಡು ಸ್ವಂತ ಕುದುರೆನ ಓಡಿಸ್ತಾನ ಇರ್ತಾರ ಜಮದಾರಣ್ಣ ಆ ಭಟ ಬ್ರಾಹ್ಮಣರಿಗೆ ಎಂದ ತಿಳಿಬೇಕು ಅದು ತಿಳಿದೀತು ಆದ್ರೆ ನೀವು ಈಗ ಮುಂದಾಳ ತೋರಿಸ್ಬೇಕಪ್ಪ ಯಾವುದಕ್ಕ ಅರೆ ಆ ಹಾರೋರಿಗೆ ಅವರ ವಿಧವೆಯ ಕೇಶು ಮುಂಡನ ಮಾಡೋದಿತ್ತಲ್ಲ ಅವ್ರು ಮಾಡ್ಲಿ ಆದ್ರೆ ನೀವು ಅದನ್ನು ವಿರೋಧಿಸಬೇಕು ನೀವು ಅನ್ನಬೇಕು ನಿಮ್ಮ ವಿಧವೆಯ ಕೇಶು ಮುಂಡನ ಮಾಡೋದ ಇದ್ರ ತಗೊಳ್ಳಿ ಕೈಯಾಗ ಚೌಳಕ ತೀ ಬೋಳಿಸ್ರಿ ಸ್ನೇಹಿತರೆ ಇಲ್ಲಿ ಒಂದು ದಾರೆ ಕ್ಷಣ ನಿಲ್ಲೋಣ ಈ ಜ್ಯೋತಿರಾವ ಮತ್ತು ಜಮದಾಡೆ ಅವರ ಸಂವಾದವು ಪೊಳ್ಳಲ್ಲ ಮತ್ತ ಅಲ್ರಿ ಇದಂತೂ ಚೊಕ್ಕ ಸಂಪೂರ್ಣ ತಯಾರಿಯಾಗಿತ್ತು ವಿಧವೆಯರ ಕೇಶಮುಂಡನದ ವಿರುದ್ಧ ಸಾರಿದ ಪುಣೆಯೊಳಗಿನ ಮೊದಲನೇ ಕ್ಷೌರಿಕರ ಸಂಪು ಈ ಹರತಾಳವನ್ನ ಪುಣೆಯ ಸ್ಥಳೀಯ ಪತ್ರಿಕೆಗಳು ಕಡೆಗಣಿಸಿದವು ಆದರೆ ಲಂಡನ್ನಿನ ಟೈಮ್ಸ್ ದಿನಪತ್ರಿಕೆ ಮಾತ್ರ ಇದನ್ನು ಪ್ರಕಟಿಸಿತು ಹೌದಾ ಕರೆ ಮತ್ತಿನೇನು ಅಲ್ಲಿಯ ಬಿಳಿ ಮೇಡವು ಈ ಸುದ್ದಿ ಓದಿದಳು ಮತ್ತ ಈ ಹರತಾಳ ಬೆಂಬಲಿಸಿ ಅದೊಂದು ಮೋರ್ಚ ತೆಗೆದಳು ಭಾರತದೊಳಗಿನ ಸ್ತ್ರೀಯರ ಕೇಶಮುಂಡನ ವಿರುದ್ಧ ನಡೆದ ಜ್ಯೋತಿರಾವರ ಈ ಹೋರಾಟದ ಪ್ರತಿಧ್ವನಿ ಲಂಡನ್ನಿನಲ್ಲಿ ಮೊಳಗಿ ಸ್ನೇಹಿತರೆ ಈ ಉದಾಹರಣೆ ಬಹಳ ಮಹತ್ವದ್ದು ಆದ್ರೆ ಈಗಿಂತ ದುಷ್ಟಾರರು ಇಲ್ಲ ಅಂತ ಸಹಾನುಭೂತಿ ಹೊಂದಿದ ಜನರೂ ಇಲ್ಲ ಈಗೇನಾದರೂ ಇದ್ರ ಅದು ಅಲ್ಲಲ್ಲಿ ಹೆಂಗಸರ ವಿಷಯದೊಳಗ ಆದೇಶಗಳು ಹೊರಡ್ತಾರೆ ಈ ಆದೇಶ ಗಂಡು ಮಕ್ಕಳು ಏನ್ ತಿನ್ನಬೇಕು ಏನ್ ಕುಡಿಬೇಕು ಎಂತ ಬಟ್ಟೆ ತೊಡಬೇಕು ಮತ್ತವರು ಎಂತ ಮಾನ ಮರ್ಯಾದೆಗಳನ್ನ ಪಾಲಿಸಬೇಕನ್ನೋ ತತ್ವ ಹೊರಡ್ತಾರೆ ಸಮಿತಿಯನ್ನ ನೇಮಿಸೈತಿ ಆ ಸಮಿತಿಯೊಳಗ ನಾನು ಆಗ
ಬೇಡಿಕೊಂಡಿದ್ದು ಏನಂದ್ರ ಪ್ರಾಥಮಿಕ ಶಿಕ್ಷಣ ಕಡ್ಡಾಯವಾಗಬೇಕು, ಉಚಿತ ಮತ್ತೆ ಸಾರ್ವತ್ರಿಕವಾಗಬೇಕು, ಇಲ್ಲಿ ವ್ಯವಸಾಯ ಅಭಿಮುಖ ಮತ್ತು ಕೃಷಿ ಶಿಕ್ಷಣ ಇರಬೇಕು, ಈ ಶಿಕ್ಷಣ ಮಾತೃಭಾಷೆ ದೇಶ ಭಾಷೆ ಮತ್ತು ಜಾಗತಿಕ ಭಾಷಾ ಸೂತ್ರದ ಆಧಾರ ಹೊಂದಿದ್ದಿರಬೇಕು, ಸ್ತ್ರೀಯರಿಗೆ ಅಲ್ಪಸಂಖ್ಯಾತರಿಗೆ ಮತ್ತು ಶೂದ್ರಾತಿ ಶೂದ್ರರಿಗೆ ಶಿಕ್ಷಣ ನೀಡೋದ ಮೊದಲ ಆದ್ಯತೆ ಆಗಬೇಕು. ಯಾಕಂದ್ರೆ ಎಲ್ಲಿಯತನ ನಾವು ಇವರನ್ನ ದುಃಖ ಮತ್ತು ದೈನ್ಯತೆಯಿಂದ ಮ್ಯಾಲೆ ತೋದಿಲ್ಲವೋ ಅಲ್ಲಿಯತನ ನಮ್ಮ ಹೋರಾಟ ಕೊನೆಗೊಂಡಿತು ಅಂತ ಹೇಳಲು ಸಾಧ್ಯ ಇಲ್ಲ. ಇಷ್ಟು ಲಕ್ಷದಲ್ಲಿರಲಿ, ನಮ್ಮ ಹೋರಾಟ ವ್ಯಾಪಕ ಹಿತದಾಗೈತಿ. ಈ ಹೋರಾಟದೊಳಗ ದುಶ್ಚಟಗಳನ್ನ ಮತ್ತೆ ಅಂಧಶ್ರದ್ಧೆಯನ್ನ ತ್ಯಜಿಸೋದು ಕೂಡ ಅದನ್ನ ಕೆಲವು ದಿನಗಳಾದ್ರೂ ಮದ್ಯ ಸೇವನೆಯನ್ನ ತ್ಯಜಿಸ್ರಿ, ಅದೇ ಹಣವನ್ನ ಗ್ರಂಥಗಳಿಗೆ ಮೀಸಲಿಡಿ. ಗ್ರಂಥ ಓದ್ರಿ, ಜನಭಾಷೆ ಸಂಪಾದಿಸ್ರಿ. ನಮ್ಮ ಹೋರಾಟ ವ್ಯಾಪಕ ಹಿತದಾಗೈತಿ. ಇವರು ನಾರಾಯಣ ಮೇಘಾಜಿ ಲೋಖಂಡೆ. ಇವರಂತೂ ಮುಂಬೈನೊಳಗ ಗಿರಣಿ ಕಾರ್ಮಿಕರ ಹೆಸರಿನ ಹೊಸ ಜನ ಸಮುದಾಯವನ್ನೇ ಸೃಷ್ಟಿಸಿದ್ರು. ಎಲ್ಲ ಶೋಷಿತರನ್ನ ಜೊತೆಗೆ ತಗೊಂಡು ಸಾರ್ಬೇಕು, ಕಾರ್ಮಿಕರ ಸಮಸ್ಯೆಗಳನ್ನ ಕೈಗೆತ್ಕೊಳ್ಬೇಕು. ಶೂದ್ರರ ಪ್ರಗತಿ ಕಾರ್ಮಿಕರ ಸಂಘಟನೆ ಹೊರತು ಸಾಧ್ಯ ಇಲ್ಲ. ಆ ಶೂದ್ರಾತಿ ಶೂದ್ರರ ಪ್ರಗತಿಯ ಬೆಳಕು ಆಗಿದ ಈಗ ನಾರಾಯಣ ಮೇಘಾಜಿ ಲೋಖಂಡೆ. ಈ ಅರುಣೋದಯವನ್ನ ನೀವು ತಂದುಕೊಟ್ಟಿರಿ. ಶೋಷಿತರ ಬಗ್ಗೆ ಇಲ್ಲಿ ತನ ಯಾರಾದ್ರೂ ವಿಚಾರ ಮಾಡಿದ್ರೇನು? ಇದು ಬಹಳ ದೊಡ್ಡದ ಪರಿವರ್ತನೆ ಆಗ್ಯದ. ಪ್ರಾಂತೀಯ ಭಾಷೆಯನ್ನ ಕಟ್ಟಿಕೊಟ್ಟವ್ರು ನೀವು, ಹೊಸ ಹೋರಾಟದ ಪ್ರೇರಣೆಯನ್ನ ನೀಡಿದವ್ರು ನೀವು. ಬರೋ ಎಲ್ಲ ಪೀಳಿಗೆಗಳು ತಮ್ಮ ಸ್ವಾರ್ಥದ ಆಚೆ ನಿಂತು ಸಮಾಜ ಹಿತದ ಪ್ರತಿಯನ್ನ ಕಾಯಂವಾಗಿ ಸ್ವೀಕರಿಸಬೇಕು. ಕಾರ್ಮಿಕ ಮತ್ತು ರೈತರ ದುಸ್ತಿಯ ಸಮಸ್ಯೆಗಳೇನು ನಿಮ್ಮ ಅರಿವಿಗೆ ಬಂದಿವೆಯೋ ಅವುಗಳನ್ನ ಈ ನಮ್ಮ ಜನ ಅರಿಯಲು ಅನೇಕ ವರ್ಷಗಳೇ ಬೇಕಾಗಬಹುದು. ಜ್ಯೋತಿರಾವ್, ನೀವು ದಾರ್ಶನಿಕರಾಗಿದ್ದೀರಿ. ಇದರ ವಿಚಾರವನ್ನ
ಸಂಧ್ಯಾ ಅಕ್ಕರೆ ಮಂಡ್ಯ ಶಕಿಲಮ್ಮ ಬಿಜಾಪುರ ಏಸು ಗದಗ ಮಂಜುನಾಥ್ ಹಿರೇಮಠ್ ಹರಿಹರ ನಾಗೇಶ್ ಉಡುಪಿ ಕುಂದಾಪುರ ಉಮಾ ಕೋಲಾರ ಗೌತಮ್ ಎಂಬುವರು ಮಂಜುನಾಥ್ ಪುರುಷೋತ್ತಮ ಇಲ್ಲಿ ನಾಗೇಶ್ ರಾಯಚೂರು ಸಂಗೀತ ಪುರುಷೋತ್ತಮ್ ಹಾಗೂ ಡಿಂಗ್ರಿ ಬೆಳಕು ಪ್ರದೀಪ್ ವೈದ್ಯ ಹಾಗೂ ಮಂಜು ನೇಪಥ್ಯ ಸಹಕಾರ ಕೃಷ್ಣಕುಮಾರ್ ಎಸ್ ರಾಥೋಡ್ ಚಂದ್ರ ಲಕ್ಷ್ಮಣ ನಿರ್ವಾಹಕರು ಡಾಕ್ಟರ್ ಎಂ ಗಣೇಶ್ ಸರ್ ಸಹಾಯ ಮಾಡಿದ ಎಲ್ಲರಿಗೂ ಸಹ ಜನಮನದ ಆಟದ ಪರವಾಗಿ ಧನ್ಯವಾದಗಳನ್ನು.